ಹೈ ನೆಕ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್. ಹಾ ನೋಡಿ, ನಾವು ಈಗ ಈ ಸೀರೆನಲ್ಲಿ ಬ್ಲೌಸಿಗೆ ತಗೋಬೇಕು. ವಿತ್ ಬ್ಲೌಸ್ ಪೀಸ್ ಇದು ತೆರಗು ಹೀಗಿದೆ. ರನ್ನಿಂಗಲ್ಲಿ ಇದು ಬ್ಲೌಸ್ ಪೀಸ್ ಇದೆ ನೋಡಿ. ಬಾರ್ಡರು ಬ್ಲೌಸಿಗೋಸ್ಕರ ಅಂತ ಇಷ್ಟೇ ಇಷ್ಟು ಬಾರ್ಡರ್ ಇಟ್ಟಿದ್ದಾರೆ. ಇದನ್ನು ಸ್ಲೀವ್ಗೆ ಅಥವಾ ಬ್ಯಾಕಿಗೆ ಹಾಕಿ ನಾವು ಕಟ್ ಮಾಡಬೇಕಾಗುತ್ತೆ. ನಾವೀಗ ಬ್ಲೌಸಿಗೆ ಅಂತ 80 cm ಕಟ್ ಮಾಡ್ಕೋಬೇಕು ನೋಡಿ. 80 ಇಷ್ಟು ಈ ಬಾರ್ಡ್ರ್ ಬಿಟ್ಟಿದ್ದಾರಲ್ಲ ಅದಕ್ಕಿಂತ ಇಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ದೊಡ್ಡಳತೆ ಇದ್ದರೆ 90 ತನಕ ತೊಗೋಬೇಕಾಗುತ್ತೆ. ಓಕೆ, ಇದಿಷ್ಟು ಕಟ್ ಮಾಡಿಕೊಂಡು ಈಗ ಬ್ಲೌಸು ಹೈ ನೆಕ್ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ. ಹಾಂ ನೋಡಿ, ಇಷ್ಟು ಬಟ್ಟೆ ಬಂತು. ಇದಕ್ಕೆ ಲೈನಿಂಗ್ ಹಾಕಿ ಹೈ ನೆಕ್ ಬ್ಲೌಸನ್ನು ತೋರಿಸ್ತೀನಿ ನಾನು. ಹಾಂ ನೋಡಿ, ಇದು ಲೈನಿಂಗ್ ಬಟ್ಟೆ. ನಾನಿವಾಗ ಈ ಬ್ಲೌಸ್ ಅಳತೆಗೆ ಹೊಲಿಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ಹೈ ನೆಕ್ ಅಂತ ಹೇಳ್ತೀವಿ ನೋಡಿ. ಈ ರೀತಿ ಬಂದಿದೆ ನೋಡಿ. ಮುಂದಗಡೆ ಬಟ್ಟೆನೇ ಹಿಂಭಾಗಕ್ಕೂ ಬರುತ್ತೆ ನೋಡಿ. ಇಲ್ಲಿಂದ ಬಂದು ಇದು ಹಿಂಭಾಗಕ್ಕೆ ಕುತ್ತಿಗೆ ಮೇಲೆ ಹಿಂದಕ್ಕೆ ಕುತ್ಕೊಳ್ಳುತ್ತೆ ಇದು. ಇದಕ್ಕೆ ಹೈ ನೆಕ್ ಅಂತ ಹೇಳ್ತೀವಿ. ಮುಂಭಾಗನ ಈ ರೀತಿ ಕಟ್ ಮಾಡಬೇಕು. ಇದನ್ನು ಅಳತೆ ತೊಗೊಂಡಿದ್ದೀನಿ. ಸ್ಲೀವ್ ಮಾತ್ರ ಉದ್ದ ಸ್ಲೀವು. ಇದು ಬಫ್ ಇದೆ. ಬ್ಯಾಕಲ್ಲಿ ಎರಡು ಇದಿದೆ ರೌಂಡು. ಇದರಲ್ಲಿ ಒಂದೇ ರೌಂಡ್ ಮಾತ್ರ ಮಾಡ್ತೀನಿ. ನೋಡಿ, ಬ್ಯಾಕು ಫ್ರಂಟು. ಬ್ಯಾಕಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ಪೂರ್ಣ ಉದ್ದ ತಗೋಬೇಕು. ಇಲ್ಲಿಗೆ ಅರ್ಧ ಇಂಚ್ ಇಟ್ಕೊಂಡು ಇದು ಪೂರ್ಣ ಉದ್ದ ತಗೋಬೇಕು. ಟೋಟಲಿ 14 ಇದೆ. 14.5 ನೋಡಿ, ಇಲ್ಲಿ ಅರ್ಧ ಇಂಚ್ ಹೋದರೆ 14.5 ಇದೆ. ಸೈಡ್ ಲೆಂತು ನೋಡಿ, ಇಲ್ಲಿ ಕಂಕುಳಿನ ಕೆಳಭಾಗ ಇರುತ್ತಲ್ಲ ಅದನ್ನು ಸೈಡ್ ಲೆಂತ್ ಅಂತ ಹೇಳ್ತೀವಿ. ಇದು ನೋಡಿರಿ, ಇದು 8.5 ಇದೆ. 8.5 ಇದೆ. ಬಗಲು 14.5ನಲ್ಲಿ 8.5 ತಗೊಂಡ್ರೆ ಬಗಲಿಗೆ 5.5 ಬರುತ್ತೆ. 5.5 5.75 ಹೋಗುತ್ತೆ. ಭುಜಕ್ಕೆ 1/2 ಇಂಚ್ ಇಳುಕಲು ನಾವು ಅದನ್ನು ತೆಗೆದ್ರೆ 5.5 ಬರುತ್ತೆ. ಇನ್ನು ಭುಜ ನೋಡಿ, ಇದು ಭುಜ. ಇಲ್ಲಿ ಓಪನ್ ನೆಕ್ ಇಲ್ವಲ್ಲ, ಈ ಥರ ಹಿಂಗೆ ಬ್ರ್ಯಾಡ್ ನೆಕ್ ಆಗಲ್ಲ, ಆದ್ದರಿಂದ ಜಾಸ್ತಿ ಬರುತ್ತೆ. ನಾವು ಮಾಮೂಲಿ ಬ್ಲೌಸಲ್ಲಾದರೆ 5.5 ತೊಗೊಳ್ತಿದ್ವಿ, ಇದರಲ್ಲಿ 14 ತೊಗೋಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿ 1/2 ಇಂಚ್ ಕೂಳೆ, ಇಲ್ಲಿ 1/2 ಇಂಚ್ ಕೂಳೆ, ಟೋಟಲಿ 14. ಅಂದರೆ 14.5 ಒಂದು ಸ್ವಲ್ಪ ಇದು ಇದಾಗಿದೆಯಲ್ಲ ಅದಕ್ಕೆ ನೋಡಿ. ಫುಲ್ ಲೆಂತ್ ಕ್ಲೀನಾಗಿ ಇದು ಮಾಡಿದರೆ 14.5 ಬರುತ್ತೆ. ಈ ಕಡೆ ಈ ಹೊಲಿಗೆಯಿಂದ ಇಲ್ಲಿಗೆ ಅರ್ಧ, ಈ ಹೊಲಿಗೆಯಿಂದ ಇಲ್ಲಿಗೆ ಅರ್ಧ, 14.5 ಬರುತ್ತೆ. 14.5 ಬರುತ್ತೆ. ಅದೇ ಥರ ಫ್ರಂಟಿಗೆ 12.5 ಮಾಮೂಲಿ ಉದ್ದ, ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀವಲ್ಲ ಅದು 12.5. ಆಮೇಲೆ ಇದೇ ಬಟ್ಟೆನೇ ಇಲ್ಲಿಗೆ ಬರಬೇಕಲ್ಲ, ಅದು 3.5 ಇಂಚ್ ತೊಗೋಬೇಕು ನೋಡಿ. ಇಲ್ಲಿಂದ ಇಷ್ಟು ಎತ್ತರ ತಗೋಬೇಕು, ಮುಂಭಾಗದಕ್ಕೆ ಇಷ್ಟು ಎತ್ತರ 3.5 ತಗೋಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ. ವಿಡ್ತು 12.5
ವಿಡ್ತ್ 12 ಗುರುತು ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಂಚಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ಕಡೆ ಪಾಸ್ ಮಾಡ್ಕೊಂಡಿದ್ದೀನಿ. ಇದು ವಿಡ್ತು 12. ಫಸ್ಟ್ ಹಿಂಭಾಗ ಹಾಕ್ತೀನಿ. ಇಲ್ಲಿ 2 ಬಾಟಮ್ಗೆ, ಇದು 14 14 14½ ಬರುತ್ತೆ ನೋಡಿ. ಇದು 14½, ಇದು ಇಲ್ಲ. ಭುಜ ಕೂಡ 7 7½ ಇಡಬೇಕಾಗುತ್ತೆ. 7½ ಬಂತಲ್ಲ, 14½ ಬಂತಲ್ಲ, ಅದಕ್ಕೆ 7½ ಇಡಬೇಕಾಗುತ್ತೆ. ಇದು 5½ ಕಂಕುಳು. ಇದು ಇಲ್ಲಿಂದ ಇಲ್ಲಿಗೆ 1 ಗುರುತು ಮಾಡಿಕೊಂಡು ಇಲ್ಲಿ 2 ಗುರುತು ಮಾಡಿಕೊಂಡು ಇದು ಮಾಡಬೇಕು. ಇದಿಷ್ಟೇ, ಇನ್ನೇನು ಕಟ್ ಮಾಡೋಂಗಿಲ್ಲ. ಇಷ್ಟು ಕಟ್ ಮಾಡಿ, ಇಷ್ಟು ಕಟ್ ಮಾಡಿ, ಇಷ್ಟು ಕಟ್ ಮಾಡೋದು ಹಿಂಭಾಗದ ಅಳತೆ ಆಯಿತು. ಈಗ ಇಲ್ಲಿಂದನೇ ಮುಂಭಾಗದ ಅಳತೆ ಮಾಡ್ಕೊಳ್ತೀನಿ. ಇಲ್ಲಿ 3½ ಇದೆ. ಇದು ಮುಂಭಾಗದ ಎತ್ತರ, ಕುತ್ತಿಗೆ ಹಿಂಭಾಗ ಕುತ್ಕೊಳತ್ತಲ್ಲ, ಅದು 3½ ಇದೆ. ಟೋಟಲಿ 4 ಇಟ್ಕೊಂಡಿರ್ತೀನಿ, ಯಾಕೆಂದರೆ ಇಲ್ಲಿ ಹೆಚ್ಚು ಕಡಿಮೆ ಆದರೆ 1/2 ಎಕ್ಸ್ಟ್ರಾ ಇರಬೇಕು. 4 ಇಟ್ಕೊಂಡಿರ್ತೀನಿ ಯಾಕೆಂದರೆ 7½ ಇದೆಯಲ್ಲ, ಅದು 8 ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ದರಿಂದ ಟೋಟಲ್ 4 ಇಟ್ಕೊಂಡಿದ್ದೀನಿ. ಆಮೇಲೆ ಇಷ್ಟು ಎಕ್ಸ್ಟ್ರಾ ಆದರೆ ಕಟ್ ಮಾಡಿ ಹಾಕ್ಬೋದು. ಇದು 12½ ಮುಂಭಾಗ. ಇಲ್ಲಿಂದ ಮಾತ್ರ ಲೆಕ್ಕ, ಮುಂಭಾಗದ ಇಷ್ಟು ಮಾತ್ರ ಲೆಕ್ಕ. ಇದು ಎಕ್ಸ್ಟ್ರಾ ಬರುತ್ತಲ್ಲ ಅದಕ್ಕೆ ಮಾತ್ರ ಬರುತ್ತೆ. ಇದು ಕೂಡ ಆಗ್ಲ 12 ಇಟ್ಕೊಂಡಿದ್ದೀನಿ. ಭುಜ ಸೇಮ್ ಇಟ್ಕೋಬೇಕು, 7½. ಇದು ಬಂದಿರುತ್ತೆ, ಕಟ್ಟಿಂಗ್ ಮಾಡಬಾರ್ದು ಇದನ್ನು. ಇದು 5½ ಶೋಲ್ಡ್ರು. ನೋಡಿ 5½, ಇದನ್ನ ಸೇರಿಸ್ಬೇಕು. ಇಲ್ಲಿ 3/4 ಇಟ್ಕೋಬೇಕು ಇಲ್ಲಿಂದ ಇಲ್ಲಿಗೆ. ನೋಡಿ ಇದು ಮುಂಭಾಗದ ಕಂಕುಳಿನ ಆಕಾರ, ಇದು ಈ ಕಡೆದು ಹಿಂಭಾಗದ ಕಂಕುಳಿನ ಆಕಾರ. ಇಲ್ಲಿ ನೋಡಿ 1½ ಇಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ. ಇದು ನೆಕ್ 1½ ಇಟ್ಕೊಳ್ಳಿ. ಇದು 7 ಇರಲಿ ಮುಂಭಾಗದ ಕೊರಳಿನ ಆಕಾರ. ಇಲ್ಲೂ ಅಗ್ಲ 2½ ಇರಲಿ. ಇದು ರೌಂಡು, ಈ ಥರ ಬರಲಿ. ಇಲ್ಲಿಗೆ ಕ್ರಾಸ್ ಮಾಡಬೇಕು ಈ ರೀತಿ. ಓಕೆ, ಇದನ್ನು ಈ ಗೆರೆನ ಹಂಗೆ ಕಂಟಿನ್ಯೂ ಮಾಡಬೇಕು. ಇಲ್ಲಿಂದ ಒಂದು ಸ್ವಲ್ಪ ಇಲ್ಲಿಂದ ಕಂಟಿನ್ಯೂ ಮಾಡಿ, ಬರ್ತಾ 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 ಇಲ್ಲಿ ಸೇರಿಸಿ ಹಿಂಗೆ. ಆಯಿತಾ? ಇಲ್ಲಿ 2 ಗುರುತು ಮಾಡ್ಕೊಳ್ಳಿ. ಇಲ್ಲಿ 2 ಗುರುತು ಮಾಡ್ಕೊಳ್ರಿ. ಇದು ಭುಜದ ಇಳಿಕಲು 1/2, ಇಲ್ಲಿ 1/2 ಗುರುತು ಮಾಡಬೇಕು. ಇಲ್ಲಿ ಕೂಡ 1/2 ಗುರುತು ಮಾಡ್ಕೋಬೇಕು. ಇದು ಹಿಂಭಾಗದ್ದು.
ಇದು ಮುಂಭಾಗದನ್ನು ಈ ರೀತಿ ಸೇರಿಸ್ಬೇಕು. ಆಯ್ತಾ, ನೆಕ್ಸ್ಟು ಈ ಗೆರೆ ಹಾಕ್ಬಿಡಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಇದು ಕ್ರಾಸ್. ಓಕೆ ನೋಡಿ, ಇದು ಮುಂಭಾಗ, ಇದು ಕಟ್ಟಿಂಗ್ ಇಲ್ಲ, ಇಲ್ಲಿ ಕಟ್ಟಿಂಗ್ ಇಲ್ಲ, ಇದು ಏಕ ಇರುತ್ತೆ. ಇದು ಮುಂಭಾಗದ್ದು, ಈ ಕಡೆದು ಹಿಂಭಾಗದ್ದು. ಇವಾಗ ಈ ಬಟ್ಟೆ ಕಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿಂದ ಕಟ್ ಮಾಡ್ಕೊಂಬಂದು ಹಿಂಗೆ ಕಟ್ ಮಾಡಿ ಇಷ್ಟು ಕಟ್ ಮಾಡೋದು. ಇದು ಹಿಂಭಾಗ ಏಕ ಇರುತ್ತೆ, ಇದು ಅಷ್ಟೇ. ಇಲ್ಲಿಂದ ಇಷ್ಟು ಕಟ್ ಮಾಡಿ ಇಷ್ಟು ಕಟ್ ಮಾಡಬೇಕು. ಇದಿಷ್ಟು ಬೇಕಾಗುತ್ತೆ ನಮಗೆ. ಓಕೆ, ಹಾಂ ನೋಡಿ, ಇದು ಮುಂಭಾಗ ಈ ರೀತಿ ಇರುತ್ತೆ. ಇದಕ್ಕೆ ಇದು ಲೈನಿಂಗ್ ಬಟ್ಟೆ ನಾವು ಕಟ್ ಮಾಡಿರೋದು, ಇದನ್ನು ಸೀರೆ ಬಟ್ಟೆನಲ್ಲಿ ಹಚ್ಚಿ ರೆಡಿ ಮಾಡ್ಕೋಬೇಕು. ಅಂಚನ್ನು ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡಿದ್ದೀನಿ ನೋಡಿ, ಇಷ್ಟು ಅಂಚಿದ್ದರೆ ಸರಿ ಹೋಗೋಲ್ಲ ಹೊಲಿಯೋಕ್ಕೆ, ಅದಕ್ಕೆ ಬಿಟ್ಟು ಕಟ್ ಮಾಡಿದ್ದೀನಿ. ಮತ್ತು ಇಲ್ಲಿ 2 ಇಂಚಿಗೆ ಬಾಟಮಿಗೆ ಬಿಟ್ಟಿದ್ವಲ್ಲ ಅದನ್ನು ಒಂದು ಕಚ್ ಹಾಕ್ಬೇಕು ಹೀಗೆ. ಓಕೆ, ಈಗ ಹಿಂಭಾಗ ಮತ್ತು ಮುಂಭಾಗ ಆಯಿತು. ಇದನ್ನು ಸೀರೆ ಮೇಲೆ, ಸೀರೆದು ಬ್ಲೌಸಿನ ಬಟ್ಟೆ ಇರುತ್ತಲ್ಲ ಅದನ್ನು ಇದನ್ನು ಜಾಯಿಂಟ್ ಮಾಡ್ಕೋಬೇಕು ಒಂದು ಹೊಲಿಗೆನಲ್ಲಿ. ಓಕೆ ನೋಡಿ, ಸೀರೆ ಮೇಲೆ ಅಂದರೆ ಬ್ಲೌಸ್ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆನ ಕಟ್ ಮಾಡಿರೋದನ್ನು ಇಟ್ಟಿದ್ದೀನಿ. ಇದನ್ನು ಇವಾಗ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇಲ್ಲಿಗೆ ಹೊಲಿಗೆ ಹಾಕೊಂಬರ್ಬೇಕು, ಪ್ರತಿ ಒಂದು ಹೆಡ್ಜಿಗೂ ಹೊಲಿಗೆ ಹಾಕೊಂಬರ್ಬೇಕು. ಓಕೆ, ಇಲ್ಲಿಗೆ ಒಂದೊಂದು ಪಿನ್ನ ಹಾಕ್ಕೊಳ್ಳಿ ನೀವು, ಜರ್ಗಾಡಬಾರ್ದು ಅಂತ. ಅಂದರೆ ತುಂಬ ತೆಳು ಇರುತ್ತಲ್ಲ ಇದು, ನೋಡಿ ಪಿನ್ನ ಹಾಕಿರೋದ್ರಿಂದ ಜರ್ಗಲ್ಲ. ಪ್ರತಿಯೊಂದು ಔಟ್ಲೈನು ಕಟ್ ಮಾಡ್ಕೊಂಬರ್ಬೇಕು. ಇಲ್ಲಿಗೆ ಹೊಲಿಗೆ ಹಾಕಬೇಕು. ಓಕೆ ನೋಡಿ, ಇದು ಅಂಚು ಇಷ್ಟೇ ಬಿಟ್ಟಿದ್ದಾರೆ, ಫುಲ್ ಬ್ಲೌಸಿಗೆ ಇಷ್ಟೇ ಅಂಚು ಬಿಟ್ಟಿರೋದು. ಇದನ್ನು ಬ್ಯಾಕಿಗಾರು ಹಾಕ್ಬೋದು, ಇಲ್ಲ ತೋಳಿಗಾರು ಹಾಕ್ಕೋಬೋದು. ತೋಳಿಗೆ ಹಾಕೋಕ್ಕೂ 2 ತೋಳಿಗೆ ಫುಲ್ ಆಗಲ್ಲ, ಆದ್ದರಿಂದ ಇದನ್ನು ಬಿಚ್ಕೊಂಬಿಡಬೇಕು. ಬಿಚ್ಕೊಂಬಿಟ್ಟು ತೋಳನ್ನು ರೆಡಿ ಮಾಡಿ ಎರಡು ಆಫ್ ಆಫ್ ಮಾಡಿ, ಈ ಕಡೆಗೆ 1 ತೋಳಿಗೆ ಈ ಕಡೆಗೆ 1 ತೋಳಿಗೆ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಆಮೇಲೆ ಹಚ್ಕೋಬೇಕು. ಓಕೆ ನೋಡಿ, ಸಾದಾ ಒಂದು ದೊಡ್ಡ ಹೊಲಿಗೆ ಹಾಕಿರ್ತಾರೆ, ಹಿಂಗೆ ಜಸ್ಟ್ ಒಂದು ಹೊಲಿಗೆನ ಬಿಚ್ಚಿಬಿಟ್ರೆ
ಅದು ಹಾಗೆ ಬಂದುಬಿಡುತ್ತೆ ನೋಡಿ, ಈ ಥರ ಬಂದುಬಿಡುತ್ತೆ. ಇದನ್ನು ತೆಕ್ಕೋಬೇಕು, ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಎರಡು ಪೀಸ್ ಮಾಡಿ ಎರಡು ತೊಳಿಗೂ ಆ ಕಡೆ ಈ ಕಡೆ ಸೆಂಟ್ರ್ ಪ್ಲೇಸಿಂದ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹಚ್ಚಬೇಕು. ಓಕೆ ನೋಡಿ, ಹಿಂಗೆ ಬಿಚ್ಚಿದ್ರೆ ಇಷ್ಟೇ ಬಂದಿರೋದು. ಇದು ಬಾಟಮ್ಮು ತೋಳಿನ ಬಾಟಮ್ ಸುತ್ತಳತೆ ಕೂಡ ಸಾಕಾಗಲ್ಲ, ಹಾಗಾಗಿ ಅರ್ಧ ಮಾಡಿಬಿಟ್ಟು ಆ ಕಡೆ ಇಷ್ಟು ಈ ಕಡೆ ಇಷ್ಟು ಬಿಟ್ಟು ಸೆಂಟ್ರಿಗೆ ಮಾತ್ರ ಹಚ್ಚಬೇಕಾಗುತ್ತೆ. ಓಕೆ ಹಾಂ ನೋಡಿ, ಇವಾಗ ಸ್ಲೀವ್ದು ಸ್ಕೆಚ್ ಹಾಕಿದ್ದೀನಿ. ಇದು 3/4 ಇಟ್ಟಿದ್ದೀನಿ. ಹಿಂಗಿಂಗೆ 16 ಇಂಚ್ ಇದೆ, ಹೀಗೆ 9 ಇದೆ. ನಮಗೆ ಇಲ್ಲಿಗೆ ಹೊಲಿಗೆ ಬರುತ್ತೆ, ಇಷ್ಟೇ ಬೇಕಾಗಿರೋದು. ಇದು ಕೂಳೆ, ಇಲ್ಲಿಗೆ 2-3 ಹೊಲಿಗೆ ಹಾಕಿದರೆ ಕೂಳೆ ಬರುತ್ತೆ. ನಾನು ಹಿಂದಿನ ಪಾಠದಲ್ಲಿ ಸ್ಕೆಚ್ಚು ನೀಟಾಗಿ ಹಾಕೋದು ಎಲ್ಲ ಹೇಳ್ಕೊಟ್ಟಿದ್ದೀನಿ, ಅದರಲ್ಲಿ ನೀವು ಫಾಲೋ ಮಾಡ್ಬೋದು. ಓಕೆ ಇದು ಸ್ಲೀವ್ ಆಯಿತು. ಇದಕ್ಕೂ ಕೂಡ ಸೀರೆದನ್ನು ರೆಡಿ ಮಾಡ್ಕೋಬೇಕು. ಮುಂಭಾಗಕ್ಕೆ, ಹಿಂಭಾಗಕ್ಕೆ, ಇದಕ್ಕೆ ಮತ್ತು ಕ್ರಾಸ್ ಬೆಲ್ಟಿಗೆ ಎಲ್ಲ ಸೀರೆ ರೆಡಿ ಮಾಡಿಕೊಂಡು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಹಾಂ ನೋಡಿ, ಇದು ಹಿಂಭಾಗಕ್ಕೆ ಲೈನಿಂಗ್ ಬಟ್ಟೆ ಆಕಾರ ಇದನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇದು ಹಿಂಭಾಗಕ್ಕಾಯಿತು. ಇನ್ನು ನೆಕ್ಸ್ಟು ಉಳಿದಿರೋ ಸೀರೆಗೆ ನೋಡಿ, ಈ ಕಡೆ ತೋಳಿಗೆ ಹಾಕಿದ್ದೀನಿ, ಈ ಕಡೆ ಹಿಂಭಾಗ ಮುಂಭಾಗಕ್ಕೆ ಹಾಕಿದ್ದೀನಿ. ಇಲ್ಲಿ 2 ಪದರ ಇದೆ ನೋಡಿ, ಇಲ್ಲಿ 2 ಪದರ ಇದೆ. 2 ತೋಳಿಗಾಗುತ್ತೆ ಈ ಕಡೆ, ಈ ಕಡೆ ಇದಕ್ಕಾಗುತ್ತೆ. ಇದನ್ನು ಎಲ್ಲ ಔಟ್ಲೈನ್ ಹೊಲ್ಕೊಂಬಿಟ್ಟು ಕಟ್ ಮಾಡಿ ಔಟ್ಲೈನ್ ಹೊಲ್ಕೊಂಡು ರೆಡಿ ಮಾಡ್ಕೋಬೇಕು. ಓಕೆ ಇದು ಮುಂಭಾಗದ್ದು ನೋಡಿ, ಇದು ಔಟ್ಲೈನ್ ಎಲ್ಲ ಹೊಲ್ಕೋಬೇಕು. ಇದು ಹಿಂಭಾಗದ್ದು, ಇದು ಕೂಡ ಔಟ್ಲೈನ್ ಹೊಲ್ಕೋಬೇಕು. ಇದರೊಳಗಡೆ ಇದಿದೆ ಲೈನಿಂಗ್ ಬಟ್ಟೆ ಇದೆ, ಔಟ್ಲೈನ್ ಹೊಲ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ಸ್ಲೀವ್ ಕೂಡ ನೋಡಿ ಕಟ್ ಮಾಡಿದ್ದೀನಿ. ಎಲ್ಲ ಔಟ್ಲೈನ್ ಹೊಲ್ಕೊಂಡು ರೆಡಿ ಮಾಡ್ಕೋಬೇಕು. ಓಕೆ
ನೋಡಿ ರೌಂಡ್ ಬಂತು ನೋಡಿ. ಫುಲ್ ರೌಂಡ್ ಬಂತು. ಈಗ ಔಟ್ ಲೈನ್ ಹೊಲಿಬೇಕಷ್ಟೆ. ಓಕೆ, ಗೊತ್ತಾಯ್ತಾ ಹೇಗೆ ಅಂತ ನೋಡಿ. ಇದು ರೌಂಡ್ಗೆ ಡಬ್ಬಲ್ ಹೊಲಿಗೆ ಕೂಡ ಹಾಕಿದ್ದೀನಿ ನೋಡಿ. ಇಲ್ಲೊಂದು ಹೊಲಿಗೆ, ಇಲ್ಲೊಂದು ಹೊಲಿಗೆ, ನೀಟಾಗಿ ಬಂದಿದೆ. ಇದು ಐರನಲ್ಲಿ ಕೂರಿಸಿದ್ರೆ ನೀಟಾಗಿ ಕೂರುತ್ತೆ. ಓಕೆ, ಹಾಂ ನೋಡಿ, ಇದು ಏಕ ಪೀಸ್ ಇರಬೇಕು ನೋಡಿ. ಇದು ಮುಂಭಾಗದ್ದು ಕೊರಳ ಆಕಾರ, ಅದೇ ರೀತಿ ಆಕಾರ ಹಾಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ, ಕಾಣುತ್ತಾ? ಹ್ಞೂ, ಇಲ್ಲಿಂದ ಇಲ್ಲಿಗೆ ಒಂದೂವರೆ ಅಥವಾ 2 ಇಂಚ್ ಇಟ್ಕೊಂಡು ಈ ಮಾರ್ಜಿನಿಗೆ ಕಟ್ ಮಾಡಬೇಕು. ಆಮೇಲೆ ಇದನ್ನು ತೆಗೆದ್ಬಿಟ್ಟು ಇಷ್ಟಗ್ಲ ಪಟ್ಟಿ ಬರೋ ಹಂಗೆ ನೀವು ಕಟ್ ಮಾಡ್ಕೋಬೇಕು. ಇದು ನೆಕ್ ಪೀಸು, ನೆಕ್ಕಿಗೆ ಹಚ್ಚಿ ಒಂದು ಸ್ವಲ್ಪ ತುದಿ ಮಡಿಸಿ ಹೊಲ್ದಿರ್ತೀವಿ, ಆಮೇಲೆ ಹೆಮ್ಮಿಂಗ್ ಮಾಡೋದು. ಗೊತ್ತಾಯ್ತಾ? ಇದನ್ನು ಹಚ್ಚೋದನ್ನು ಆಮೇಲೆ ತೋರಿಸ್ತೀನಿ. ಈ ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ ಈ ರೀತಿ ಇರುತ್ತೆ. ಇಷ್ಟನ್ನ ನೀವು ಕಟ್ ಮಾಡಬೇಕು ನೋಡಿ. ಇದು ಒಂದು ಕ್ರಾಸ್ ಬೆಲ್ಟು, ಇನ್ನೊಂದು ಕ್ರಾಸ್ ಬೆಲ್ಟ್ ಈ ಕಡೆ. ಓಕೆ, ಆ ಕಡೆಗೊಂದು, ಈ ಕಡೆಗೊಂದು. ನೋಡಿ ಈ ಕಡೆಗೊಂದು, ಈ ಕಡೆಗೊಂದು. ಓಕೆ, ಎರಡು ಒಂದೇ ಸಮ ಇರಬೇಕು, ಅದಕ್ಕೆ ಎರಡನ್ನು ಒಟ್ಟಿಗೆ ಕಟ್ ಮಾಡಬೇಕು ಒಂದೇ ಅಳತೆ. ಆ ಕಡೆಗೊಂದು ಕ್ರಾಸ್ ಬೆಲ್ಟ್, ಈ ಕಡೆಗೊಂದು ಕ್ರಾಸ್ ಬೆಲ್ಟ್. ಓಕೆ, ಹಾಂ ನೋಡಿ, ಮುಂಭಾಗ
ಫುಲ್ಲಾಗಿದೆ ನೋಡಿ, ನೀಟಾಗಿದೆ. ಇದು ಮುಂಭಾಗದ್ದು, ಹಿಂಭಾಗಕ್ಕೆ ಹೋಗಿ ಈ ರೀತಿ ಕುತ್ಕೊಳ್ಳುತ್ತೆ. ಅದನ್ನು ಇವಾಗ ಹಿಂಭಾಗಕ್ಕೂ ಮುಂಭಾಗಕ್ಕೂ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕುತ್ಕೊಳ್ಳುತ್ತೆ. ಓಕೆ, ಈಗ ಯಾವ ರೀತಿ ಜಾಯಿಂಟ್ ಮಾಡಬೇಕು ಅಂತಂದರೆ ಇವೆರಡನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಮುಂಭಾಗದ ಎರಡನ್ನು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಈ ಜಾಯಿಂಟ್ನ ಹಿಂಭಾಗದ್ದು ನೋಡ್ರಿ, ಹಿಂಭಾಗ ಇದೆಯಲ್ಲ, ಇಲ್ಲಿ ಸೆಂಟ್ರ್ ಪಾಯಿಂಟ್ ಹಾಕಿದ್ದೀನಿ. ಹಿಂಭಾಗದ ಸೆಂಟ್ರ್ ಪಾಯಿಂಟಿಗೂ ಈ ಜಾಯಿಂಟಿಗೂ ಕೂಡಿಸ್ಬೇಕು. ಆ ಥರ ನಾವು ಇಡಬೇಕು, ಇವೆರಡನ್ನು ಜಾಯಿಂಟ್ ಮಾಡಬೇಕು ನೋಡ್ರಿ. ಇದು ನೋಡ್ರಿ, ಇದು ಎರಡನ್ನು ಜಾಯಿಂಟ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಓಕೆ ನೋಡಿ, ಈ ರೀತಿ ಭುಜ ಇದು. ಈ ಸೆಂಟರ್ ಪಾಯಿಂಟು ಇದು ಕೂಡಬೇಕು. ಓಕೆ, ನೋಡಿ ಈ ಕಚ್ಚು ಮತ್ತು ಇದು ಕರೆಕ್ಟಾಗಿ ಬಂದಿದೆ. ಲಾಸ್ಟಿಗೂ ಕೂಡ ಇವೆರಡು ಒಂದೇ ಸಮಕ್ಕೆ ಬರಬೇಕು. ನೋಡಿ ಸರಿ ಬಂದಿದೆ. ಇನ್ನ ಒಂದು ಹೊಲಿಗೆ ಹಾಕಬೇಕು. ಇದಕ್ಕೆ ಕುತ್ತಿಗೆ ಪಟ್ಟಿ ಹೇಗೆ ಹಚ್ಚೋದು ಅಂತಂದರೆ ನೋಡಿರಿ, ಅದೇ ಆಕಾರದಲ್ಲಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಕಡೆ ದಡ ಮಾಡಿಸಿ ಹೊಲ್ದಿದ್ದೀನಿ. ಇವಾಗ ಇದನ್ನು ಇಟ್ಕೊಂಡು ಹೊಲ್ಕೊಂಡು ಬರಬೇಕು. ಈ ಸೆಂಟ್ರ್ ಪೀಸಿಗೆ ಕರೆಕ್ಟಾಗಿ ಇಲ್ಲಿ ಕೂಡುತ್ತೆ ಇದು. ಇವೆರಡನ್ನು ಜೋಡಿಸ್ಕೊಂಡೋಗಿ ನೋಡಿ, ನೀಟಾಗಿ ಕೂರುತ್ತೆ ಇದು. ಇಲ್ಲಿಂದ
ನೋಡಿ ಇದಾಗಿದೆ, ಕಚ್ಚಾಕಿದ್ದೆಲ್ಲ ಆಗಿದೆ. ಇವಾಗ ಇದನ್ನ ಹಿಂಗೆ ಮಡಿಸ್ಕೊಂಡು ಹೊಲ್ಕೊಂಬರ್ಬೇಕು, ಮೇಲೊಳಗೆ ಹಾಕಬೇಕು. ನೀಟಾಗಿ ಬರುತ್ತೆ ನೋಡಿ. ಹಾಂ ನೋಡಿ, ಸ್ಲೀವಿಗೆ ಈ ಅಂಚನ್ನ ಇಷ್ಟೇ ಇಷ್ಟಿತ್ತು, ಸೆಂಟ್ರಿಗೆ ನೋಡಿರಿ ಇಷ್ಟಕ್ಕೆ ಮಾತ್ರ ಹಾಕ್ತಿತ್ತು, ಈ ಕಡೆಗೆಲ್ಲ ಬರ್ತಿರಲಿಲ್ಲ. ಅದಕ್ಕೆ ಈ ಥರ ಡಿಸೈನ್ ಮಾಡಿ ಇಲ್ಲಿಗೆ ಸ್ಲೀವಿಗೆ ಹಚ್ತಾ ಇದ್ದೀನಿ. ಇದು ಸೆಂಟ್ರ್ ಪಾಯಿಂಟು, ಸೆಂಟ್ರ್ ಪಾಯಿಂಟಿಗೆ ಕರೆಕ್ಟಾಗಿ ಮಧ್ಯಕ್ಕೆ ತಗೊಂಡು ಇದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಇದು ತೋಳ್ ಜಾಯಿಂಟ್, ಇದು ಫೈನ್ ಕ್ಲೋಸ್. ಇದಾಯಿತು, ಬ್ಯಾಕಲ್ಲಿ ಒಂದು
ಹಾಂ ನೋಡಿ, ಹೈ ನೆಕ್ ಬ್ಲೌಸು, ಇದು ಹೈ ನೆಕ್, ಫ್ರಂಟಿಂದ ಬ್ಯಾಕಿಗೆ ಹೋಗಿ ಕುತ್ಕೊಳ್ಳುತ್ತೆ, ಫ್ರಂಟಿನ ಬಟ್ಟೆನೇ ಕಂಟಿನ್ಯೂ ಇರುತ್ತೆ, ಅದು ಇದಕ್ಕೆ ಹೈ ನೆಕ್ ಬ್ಲೌಸ್ ಅಂತ ಹೇಳೋದು. ನೆಕ್ ಸ್ಲೀವ್ಗೆ ಈ ಡಿಸೈನು, ಇದು ಫ್ರಂಟು. ಇದು ಬ್ಯಾಗ್. ಓಕೆ ಬರುತ್ತಾ?